ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಚಾಮುಂಡೇಶ್ವರಿ ಕ್ಷೇತ್ರದ ವತಿಯಿಂದ ಮೋರ್ಚಾ ಅಧ್ಯಕ್ಷರಾದ ಜೆ ಸ್ಟೀಫನ್ ಸುಜೀತ್ ರವರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತ ಉರ್ದು ಹಾಗೂ ಕ್ರೈಸ್ತ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಮಾಡಲಾದ 18 ತಿಂಗಳ ಕಾರ್ಯಕ್ರಮಗಳ ವರದಿ ಪುಸ್ತಕ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಬಿಎಂ ರಘು ಶ್ರೀ ಕಲೀನ್ ಪಾಷಾ ಅಧ್ಯಕ್ಷರು ನಗರ ಅಲ್ಪಸಂಖ್ಯಾತ ಮೋರ್ಚಾ ಉಪಾಧ್ಯಕ್ಷರು ಶ್ರೀ ಥಾಮಸ್ ಶ್ರೀಮತಿ ರೋಸಿಟಾ ಮೇರಿ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಪಾಲ್ ನವೀದ್ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾ ಉಪಾಧ್ಯಕ್ಷರಾದ ಸಮೀರ್ ಪ್ರಧಾನ ಕಾರ್ಯದರ್ಶಿಗಳಾದ ರೋಸಲಿನ ನೋಯೆಲ್ ಸಿಕಂದರ್ ಕಾರ್ಯದರ್ಶಿಗಳಾದ ಅಜಯ್ ಕುಮಾರ್ ಲಾಲ್ ಬಾಬು ಜಾ ನಗರ ಮಂಡಲದ ಉಪಾಧ್ಯಕ್ಷರು ಗಿರೀಶ್ ಶಶಿಕಾಂತ್ ಚಾಮರಾಜ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ತನವೀರ್ ಅಹಮೇದ್ ಪ್ರಧಾನ ಕಾರ್ಯದರ್ಶಿ ತಬರೇಜ್ ಅನಿಲ್ ಹಾಗೂ ಸನ್ಮಾನಿತ ಶಿಕ್ಷಕರು ಉಪಸ್ಥಿತರಿದ್ದರು ಚಾಮುಂಡೇಶ್ವರಿ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಗಣನೀಯವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಲ್ಪಸಂಖ್ಯಾತ ಶಿಕ್ಷಕ ಬಂಧುಗಳು ಅವರುಗಳಿಗೆ ಒಂದು ಗೌರವಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಮೈನಾರಿಟಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ಟೀಫನ್ ಸುಜಿತ್ ಅವರು ಮತ್ತು ನಗರದ ಮೈನಾರಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಲೀಂ ಪಾಷಾರು ಅವರ ನೇತೃತ್ವದ ತಂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಮಾಡಿದೆ. ಈ ಕರೋನಾದಂಥ ಸಂದರ್ಭದಲ್ಲೂ ಸಹ ಹಲವಾರು ಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಅವರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಿರ್ತಕ್ಕಂಥ ಇಂಥ ಶಿಕ್ಷಕರಿಗೆ ಇಂಥ ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇರತಕ್ಕಂಥದ್ದು ಕೂಡ ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ನಾನು ಅದು ಭಾವಿಸ್ತಾ ಇದ್ದೀನಿ. ಸೊ ಈ ದಿನ ಅವರಿಗೆ ಗೌರವಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಅವರುಗಳು ಕೂಡ ಅತ್ಯಂತ ಖುಷಿಯಿಂದ ಈ ಥರದ ಸೇವಾ ಮನೋಭಾವದ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇತರರಿಗೆ ಮಾದರಿಯಾಗ್ಬೋದು ಅಂತೇಳಿ ನಾನು
ಭಾವಿಸಿ ಅವತ್ತು ಶಿಕ್ಷಕರದಿಂದಲೇ ಅವರಿಗೆ ಶುಭಾಶಯವನ್ನು ಕೋರ್ತಾ ನಾನು ಭಾರತೀಯ ಜನತಾ ಪಾರ್ಟಿಯ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷನಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರ ನಗರ ಮಂಡಲದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷನಾದ ನಾನು ಜೆ ಸ್ಟೀಫನ್ ಸುಜಿತ್. ಇಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತಿರುವಂಥ ನಮ್ಮ ಅಲ್ಪಸಂಖ್ಯಾತ ಶಿಕ್ಷಕರನ್ನು ಗೌರವಿಸಬೇಕೆಂದು ನಾವು ಕಾರ್ಯಕ್ರಮವನ್ನು ಇಂದು ಆಯೋಜಿಸಿಕೊಂಡಿದ್ದು, ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಂಥ ನಮ್ಮ ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ನಾನು ಹೃದಯಪೂರ್ವಕ ನಾನು ವಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ನಮ್ಮ ಮೈಸೂರು ನಗರದ ಅಲ್ಪಸಂಖ್ಯಾತ ಮೋರ್ಚಾದ ಸಮಸ್ತ ಪದಾಧಿಕಾರಿಗಳು, ಚಾಮರಾಜ ಕ್ಷೇತ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಚಾಮುಂಡೇಶ್ವರಿ ನಗರ ಮಂಡಲದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಶಿಕ್ಷಕರ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕೆಂದು ನಾವು ಆಲೋಚಿಸಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದೇವೆ. ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಪ್ರೇಮ್ ಕುಮಾರಿ ಅಂತ. ನಾನು ಅಲ್ಪಸಂಖ್ಯಾತ ಶಾಲೆ ವಸಂತ ನಗರದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು 5 ವರ್ಷದ ಕೆಳಗಡೆ ನಿವೃತ್ತಿಯನ್ನು ಹೊಂದಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಅಲ್ಪಸಂಖ್ಯಾತ ಮೋರ್ಚಾ ಸಂಸ್ಥೆಯವರು ಹಮ್ಮಿಕೊಂಡು ನಮ್ಮನ್ನು ಶಿಕ್ಷಕರನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಸನ್ಮಾನಿಸಿರೋದಕ್ಕೆ ಅವರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಸಹ ನಾವು ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡಿ ತುಂಬ ಅರ್ಥಪೂರ್ಣವಾಗಿ ಈ ಸಂಸ್ಥೆಯವರು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಾರೋ ಇವತ್ತಿನವರೆಗೂ ಮಾಡಿರಲಿಲ್ಲ ಅಂತ ನನಗೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಕಾರ್ಯಕ್ರಮ ಮುಂದೇನೂ ಸಹ ಇವರು ನಿರ್ವಹಿಸ್ಕೊಂಡು ಹೋಗಲಿ, ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಯಂಗ್ಸ್ಟರ್ಸ್ ಯಾರಿದ್ದಾರೆ, ಆ ಬೆಲೆ ಏನಿತ್ತು, ಏನೋ ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ. ಸ್ಟೂಡೆಂಟ್ಸ್ಗೆ ಒಂದು ಮೆಸೇಜ್ ಕೊಡಿ ಬಿಡಿ, ಯಾಕಂದರೆ ಟೀಚರ್ಸ್ ದೇ ಹ್ಯಾವ್ ವೆರಿ ಗುಡ್ ದಿಸ್ ಒನ್ ಪ್ಲೀಸ್. ಹಿಂದೆ ಶಿಕ್ಷಕರು ಅಂದರೆ ತುಂಬ ಗೌರವ ಇತ್ತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಮಹೇಶ್ವರ ಅಂದ್ಬಿಟ್ಟು ಅವ್ರನ್ನ ತ್ರಿಮೂರ್ತಿಗಳಿಗೆ ಹೋಲಿಸ್ತಾ ಇದ್ರು. ಆದರೆ ಇಂದಿನ ಮಕ್ಕಳಲ್ಲಿ ಆ ಒಂದು ಸಂಸ್ಕಾರ ಅನ್ನೋದು ಇಲ್ಲದೇ ಇರೋ ರೀತಿ ಆಗಿದೆ. ಇದಕ್ಕೆ ಕಾರಣ ಮುಖ್ಯವಾಗಿ ಮನೇಲಿ ಪೋಷಕರು ಕೊಡಬೇಕು. ಪೋಷಕರು ಕೊಡಂಥದನ್ನ ಶಿಕ್ಷಕರು ನಾವು ಮುಂದುವರಿಸ್ಕೊಂಡು ಹೋಗ್ಬೋದೇ ಹೊರತು ಶಿಕ್ಷಕರೇ ಪ್ರತಿಯೊಂದೂ ನಾವೇ ಮಾಡ್ತೀವಿ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರ ಜೊತೆಗೆ ಸಮೂಹಗಳು, ಪೋಷಕರು ಸಹಕರಿಸಿದಾಗ ಮಾತ್ರ ಮಕ್ಕಳನ್ನು ಸಹ ನಾವು ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡಬಹುದು. ಹಿಂದೆ ಇದ್ದಂತಹ ಮಕ್ಕಳಲ್ಲಿ ಮೊದಲು ವಿನಯ, ವಿಧೇಯತೆ ಇರಬೇಕು. ಈ ವಿನಯ ವಿಧೇಯತೆ ಇದ್ದರೆ ನಾವು ಯಾವತ್ತಿದ್ರೂ ಸಹ ಮುಂದೆ ಬರೋದಕ್ಕೆ ಸಾಧ್ಯ ಇದೆ. ಈ ಒಂದು ವಿನಯ ಮತ್ತು ವಿಧೇಯತೆ ಅನ್ನೋದನ್ನು ಮೊದಲ ಬಾರಿಗೆ ಆದಷ್ಟು ಮನೆಯಲ್ಲಿ ಪೋಷಕ ವರ್ಗದವರು ಮಾಡಿದ್ರೆ ಅದನ್ನು ನಾವು ಮುಂದುವರಿಸ್ಕೊಂಡು ಶಾಲೆಯಲ್ಲಿ ಶಿಕ್ಷಕರು ಮಾಡ್ಬೋದೇ ಹೊರತು ಬರೀ ಶಿಕ್ಷಕರಿಂದಲೇ ಎಲ್ಲ ಸಾಧ್ಯ ಅಂತ ಮಾತನ್ನು ಹೇಳೋಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲ ಪೋಷಕ ವರ್ಗದವರು ಶಿಕ್ಷಕರ ಜೊತೆಗೆ ಒಗ್ಗೂಡಿ ನಮ್ಮ ಇಂದಿನ ಮಕ್ಕಳನ್ನು ಉತ್ತಮ ಸತ್ಪ್ರಜೆಗಳನ್ನಾಗಿ, ಭಾರತ ದೇಶದ ಸತ್ಪ್ರಜೆಯನ್ನಾಗಿ ಮಾಡಿ ನಮ್ಮ ದೇಶಕ್ಕೆ ಉತ್ತಮ ಮಕ್ಕಳನ್ನು ನಾವು ಕೊಡ್ಬೋದು ಅಂತ ಒಂದು ಎರಡು ಮಾತನ್ನು ನಾನು ಹೇಳ್ತೇನೆ. ಎಸ್, ನನ್ನ ಹೆಸರು ರೋಜಿಟಾ ಮೇರಿ ಅಂತ. ನಾನು ಸೆಂಟ್ ಥಾಮಸ್ ಶಾಲೆಯಲ್ಲಿ 14 ವರ್ಷದಿಂದ ನಾನು ಶಿಕ್ಷಕಿಯಾಗಿದ್ದೇನೆ ಮತ್ತು BJPನಲ್ಲಿ ಮೈನಾರಿಟಿ ಮೋರ್ಚಾದ ಉಪಾಧ್ಯಕ್ಷ ಆಗಿದ್ದೇನೆ. ಸೊ ನಾನು ಇವತ್ತಿನ ದಿನ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಸ್ಟೀಫನ್ ಸುಜಿತ್ ಸರು ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮನ್ನ ಒಬ್ಬರು ಶಿಕ್ಷಕರನ್ನ ಗುರುತಿಸಿ ನಮ್ಮನ್ನ ಒಂದು ಸನ್ಮಾನ ಮಾಡಿದ್ದಕ್ಕೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯಾರು ಶಿಕ್ಷಕರನ್ನು ಗುರುತಿಸ್ತಾ ಇಲ್ಲ. ಯಾರು ಶಿಕ್ಷಕರಂದರೆ ಅವರ ಟೀಚರ್ ಅಂತ ಹೇಳ್ತಾರೆ, ಒಂದು ಕೀಳ್ಭಾವ ಮನೋಭಾವದಿಂದ ನೋಡ್ತಾರೆ. ಬಟ್ ಇವತ್ತಿನ ದಿನ ನಮಗೆ ಒಂದು ಈ ಒಂದು ತುಂಬ ಹೃದಯದ
ಸ್ವಾಗತ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕಂದರೆ ರಘು ಸರ್ ಅವ್ರಿಗೂ ನಮ್ಮ ಮುಖ್ಯವಾಗಿ ನಮ್ಮ ಸ್ಟೀಫನ್ ಸುಜಿತ್ ಸರ್ ಮತ್ತು ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದ ಕಲೀಂ ಪಾಷಾದವರಿಗೂ ಮತ್ತು ಸಂತೋಷ್ ಜನರಲ್ ಸೆಕ್ರೆಟರಿಯವ್ರಿಗೂ ನವೀದ್ ಅವ್ರಿಗೂ ನನ್ನ ತುಂಬಲಿದ ಸ್ವಾಗತ ಮತ್ತು ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. मेरा नाम नसीर उन्निसा है. मैडम आज यौम असतद है. जी सर. यौम असतद के दिन जहाँ पे हमारे एन आर हल्के में जहाँ मुस्लिम अक्सरियत इलाकों में इस तरह प्रोग्राम नहीं देखा जा रहा है. जी सर. जबकि यहाँ शारदा देवी नगर में बीजेपी माइनॉरिटी मोर्चा की जनेब से किया जा रहा है. जी सर. यानी एक तरह से इनको मुबारकबाद दीजिए. सही बात. और क्या कहेंगे आप, क्योंकि आज नौजवानों में कहीं ना कहीं उस्ताद का जो मुकाम है वो खोते जा रहे हैं. सही बात सर. क्या कहना चाहेंगे सर? ये पहली बार स्कूल में आप खिदमत कर रहे हैं. सही. हम शारदा देवी नगर में जब स्कूल है, उर्दू स्कूल है, उर्दू स्कूल में हमें 6 साल मेरी पूरी सर्विस 30 साल होकर है सर, बट यहाँ पर 6 साल होकर है. ये पहली बार है जहाँ पर यहाँ पर एक कुंभ में देख करने हूँ सर, बट मुझे बहुत खुशी हो रही है कि लोगों को बुलाकर हम लोगों के तरह सम्मान ना करें. ये मोर्चा वालों को मैं तहे दिल से शुक्रगुजार हूँ. आई एम वेरी मच थैंकफुल टू ईच एंड एवरीवन सर. नौजवानों के लिए पैगाम तो ये है सर कि वो अपने उस्तादों की दिल से इज्जत करें. जो उस्ताद की इज्जत करेगा इंशाल्लाह अल्लाह ताला उसका मुकाम भी आगे से आगे ऊंचे से ऊंचा करता रहेगा. थैंक यू सो मच सर. ಪ್ರೇಮಾ, ನನ್ನ ಹೆಸರು ಪ್ರೇಮಾ. ನನಗೆ ಈ ಶಿಕ್ಷಕ ಬೃಂದವನ್ನು ಇದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂದರೆ ಇವಾಗ ಶಿಕ್ಷಕರನ್ನು ಅವರು ಗುರುತಿಸಿ ಈ ಶಿಕ್ಷಕ ದಿನಾಚರಣೆಯನ್ನು ಅವರು ಮನದಟ್ಟು ಮಾಡಿಕೊಳ್ಳಿಕ್ಕೆ ಈಗ ಬೇರೆ ಮಕ್ಕಳಿಗೂ ಸಹ ಒಂದು ಶಿಕ್ಷಕರು ಅಂದರೆ ಏನು ಅನ್ನೋ ಮನೋಭಾವನೆ ಅವರಿಗೆ ಮೂಡಬೇಕು. ಮುಂದೆ ಆ ಮಕ್ಕಳು ಕೂಡ ಶಿಕ್ಷಕರನ್ನು ಗೌರವಿಸಬೇಕನ್ನೋ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಅವರು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲ ಶಿಕ್ಷಕರಿಗೂ ಸನ್ಮಾನವನ್ನು ಹಮ್ಮಿಕೊಂಡಿರೋದಕ್ಕೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜಿ ಕ್ಯಾ ಕಹನಾ ಚಾಹೂಂ ಸಬ್ಕೋ ಮೈ ಸಲಾಮ್ ಕಹನಾ ಚಾಹತಾ ಹೂಂ. ಜಿ ಮೇರಾ ನಾಮ ಕಲೀಂ ಪಾಷಾ ಹೈ. ಜಿ ಮೈ ಮೈಸೂರು ಸಿಟಿ ಕಾ ಭಾರತೀಯ ಜನತಾ ಪಾರ್ಟಿ ಕಾ ಮೈನಾರಿಟಿ ಮೋರ್ಚಾ ಕಾ ಏಕ್ ಪ್ರೆಸಿಡೆಂಟ್ ಹೂಂ. ಜಿ ದೇಖಿಯೆ ಆಜ್ ಟೀಚರ್ಸ್ ಡೇ ಮನಾರಸ್ ಜಾ ರಹಾ ಹೈ. अभी थोड़ी देर पहले मैसूर सिटी बीजेपी ऑफिस में टीचर्स डे मनाया गया है. वो प्रोग्राम ख़त्म करने के बाद मैं चामुंडेश्वरी क्षेत्रा को आया. तो देखिए टीचर्स डे, अभी राधा कृष्णा जी के बारे में हमारे रघु सर जिन्होंने चामुंडेश्वरी के प्रेसिडेंट है उन्होंने राधा कृष्णा जी के बारे में सारा बता चुका है. मैं उस्ताद राधा कृष्णा जी बताता हूँ, क्या तो गुरु राधा कृष्णा बोलते हैं लेकिन मैं उस्ताद गुरु मैं उस्ताद लगाना चाहता हूँ उनके नाम को. उस्ताद गुरु राधा कृष्णा जी को मैं मुबारकबाद देना चाहता हूँ. दूसरी ये बात यह है कि हिंदुस्तान के सबसे पहले एजुकेशन मिनिस्टर मौलाना अबू कलाम आज़ाद की उनकी भी बहुत ये इसमें बहुत कुर्बानी है. उनको भी हमें बहुत याद रखना है. मुझे ज़्यादा बात करना उतना उनके बारे में नहीं जानता लेकिन फिर भी मौलाना अबू कलाम आज़ाद एक हिंदुस्तान के फर्स्ट एजुकेशन मिनिस्टर हैं. तो उसके साथ साथ खिदमत की तारीख है उनकी. हाँ अच्छा, क्यों ये एजुकेशन मिनिस्टर ये टीचर्स डे के बारे में मैं उनको बहुत बहुत उनका शुक्रिया अदा करना चाहता हूँ. तो और एक बात मैं ये बताना चाहता हूँ, सबसे पहले मैं एक कुछ दिन पहले एक न्यूज़ देखा था जी. उस्ताद और शाकिर किसे कहते हैं, शाकिर और उस्ताद किसे कहते हैं, क्या होता है जी. तो मैं ये बताना चाहता हूँ कि हमारे मैसूर शहर के जी. उस्ताद और शाकिर का रिश्ता क्या होता है जी. मैंने एक पेपर में कुछ दिन पहले ही देखा था. क्या था उसमें? यह था कि मैसूर सिटी के हमारे मैसूर के महाराजा साहब श्रीकंठा दत्त नरसिंह राज वाडियर साहब के बारे में मैं बता रहा था. देखिए उनके वालिद ने जब श्रीकंठा दत्त नरसिंह राज वाडियर छोटे थे जी. जब छोटे थे तो उन्होंने एक गलती कर दिए थे. अच्छा. जब गलती किए थे तब ने उनके वालिद ने कृष्णा राज वाडियर उन्होंने बोले तुम्हारे उस्ताद को बुलाओ. अच्छा अच्छा. क्योंकि उस्ताद उनके घर को आए किसे महाराजा के महल को आए. जब महल को आए क्या करने आए थे? बेटे का कंप्लेंट
उस्ताद के लिए बताने आए। तब उस्ताद ने महाराजा पैलेस को आए, मैसूर के महल को आए, जो श्रीकंठ दत्त नरसिंह राज वाडियर के उस्ताद थे, जब पैलेस को आए तो हमारे कृष्णा राज वाडियर साहब ने उठ के खड़ गए। अच्छा, क्योंकि उस्ताद की इज्जत में उठ के खड़ गए। तो हमारे जो टीचर्स थे, टीचर उस्ताद थे, तो आप बैठिए, आप राजा हैं, उन्होंने बताया आप राजा हैं, आप बैठिए। तो नहीं, उठ को खड़ गए। तो बाद में बोले मैं राजा हूँ महल का, लेकिन मेरे मेरे बेटे के उस्ताद तुम्हें हैं, मेरे बेटे के उस्ताद तुम्हें हैं, इसलिए उस्ताद का मर्तबा बहुत बड़ा है, राजा का बाद में है। तो इसलिए मैं ये बात बताना चाहता हूँ कि सबसे पहले उस्ताद की कदर करो, शाकिर उस्ताद की कदर करना चाहिए, क्योंकि माँ घर में सिखाती है, उस्ताद दुनिया को दुनिया में जीना सिखाता है। माँ घर में जीना सिखाती है, उस्ताद दुनिया में जीना सिखाता है। इसलिए मैं सबसे, इसके बाद मैं इतनी बात को मैं ख़त्म करता हूँ।